ಜಾತಿ. ಅದೇ ರೀತಿಯಲ್ಲಿ ನಮ್ಮ ಹತ್ತನೇ ತರಗತಿಯಲ್ಲಿ ಪ್ರಥಮ ಮತ್ತು ಡಿಸ್ಟಿಂಕ್ಷನ್ನಲ್ಲಿ ಪಾಸಾದಂಥ ವಿದ್ಯಾರ್ಥಿಗಳನ್ನು ಗೌರವಿಸುವುದು ಮತ್ತು ಅಧ್ಯಾಪಕರುಗಳನ್ನು ಗೌರವಿಸುವಂಥ ಒಂದು ಚಿಕ್ಕ ಕಾರ್ಯಕ್ರಮ ಇದೆ. ಇಡೀ ರಾಜ್ಯದಾದ್ಯಂತ ಎಲ್ಲ ಶಾಲೆಗಳಲ್ಲಿಯೂ ಇವತ್ತು ಶಾಲೆಗೆ ಬರಬೇಕು, ಶಾಲೆಗೆ ಬಂದಂಥ ಮಕ್ಕಳನ್ನು ಸ್ವಾಗತಿಸಬೇಕು, ಊರಿನವರು ಸ್ವಾಗತಿಸಬೇಕು, ಶಾಲಾಭಿವೃದ್ಧಿ ಸಮಿತಿಯವರು ಸ್ವಾಗತಿಸಬೇಕು, ಅದೇ ರೀತಿಯಲ್ಲಿ ಕಮಿಟಿಯವರು ಸ್ವಾಗತಿಸಬೇಕು, ಟೀಚರ್ಸ್ನವರು ಸ್ವಾಗತಿಸಬೇಕು. ಇದೆಲ್ಲ ಸರ್ಕಾರದ ನಿಯಮ. ಶಾಲೆಗೆ ಸುಣ್ಣ ಬಣ್ಣಗಳನ್ನು ಬಳಿದುಕೊಂಡು ತಳಿರು ತೋರವನ್ನು ಕಟ್ಟಿಕೊಂಡು ಮಕ್ಕಳು ಬಹಳಷ್ಟು ಸಂತೋಷದಿಂದ ಶಾಲೆಗೆ ಬರಬೇಕು ಅಂತ ಹೇಳುವಂಥ ಒಂದು ವಿಚಾರ ಇವತ್ತು ನಮ್ಮ ವಿದ್ಯಾ ಇಲಾಖೆಯಲ್ಲಿ ಕಳೆದ 10-15 ವರ್ಷಗಳಿಂದ ನಡೀತಾ ಇದೆ. ಇವತ್ತು ನಾವು ನಮ್ಮ ಶಾಲೆಯಲ್ಲಿ ಆ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಸಭೆಯನ್ನು ಕರೆದಾಗ ಮೊನ್ನೆ ಅದಕ್ಕೆ ಎಲ್ಲ ಬಹಳಷ್ಟು ಉತ್ಸುಕತೆಯಿಂದ ನನ್ನ ಶಾಲಾಭಿವೃದ್ಧಿ ಸಮಿತಿಯ ಎಲ್ಲ ಸದಸ್ಯರುಗಳು ಹಾಜಿ ಮೊಹಮ್ಮದ್ ತೋಹಾರ್ ಅವರು, ಅದೇ ರೀತಿಯಲ್ಲಿ ಹಾಜಿ ಜೈನುದ್ದೀನ್ ರವರು, ಫಾರೂಕ್ ಯೋಚರವರು, ನಮ್ಮ ಸಂಚಾಲಕರಾದಂಥ ಇಸ್ಮಾಯಿಲ್ ಹಾಜಬ್ಬರವರು, ಅಲ್ತಾಫ್ರವರು, ಎಮ್ ಎಚ್ ಇಬ್ರಾಹಿಂರವರು, ಕರೀಂರವರು, ಎಲ್ಲದಕ್ಕೂ ಮಾರ್ಗದರ್ಶನವನ್ನು ನೀಡುತ್ತಿರುವಂಥ ಯು ಎನ್ ಇಬ್ರಾಹಿಂರವರು, ಇವರೆಲ್ಲ ಬಹಳಷ್ಟು ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಇವತ್ತು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ವಿದ್ಯಾರ್ಥಿಗಳಿಗೆ ಈ ವರ್ಷವು ಯೂನಿಫಾರ್ಮ್ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಬಹಳಷ್ಟು ಸಂತೋಷಪೂರ್ವಕವಾಗಿ ಕಳೆದ 5 ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಅದಕ್ಕೆ ಬಹಳಷ್ಟು ಹೆಚ್ಚಿನವಾದಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಶಾಲಾಡಳಿತ ಸಮಿತಿಯವರು, ಶಾಲಾಭಿವೃದ್ಧಿ ಸಮಿತಿಯವರು ನೀಡ್ತಾ ಇದ್ದಾರೆ. ಅದರ ಮುಂಚೂಣಿಯಲ್ಲಿ ಹಾಜಿ ಮೊಹಮ್ಮದ್ ತೋಹಾರ್ ಅವರು, ಹಾಜಿ ಜೈನುದ್ದೀನ್ ರವರು, ಅದೇ ರೀತಿಯಲ್ಲಿ ಇಸ್ಮಾಯಿಲ್ ಆಜಬರವರು ಅವರು ಇದ್ದು ಅವರಿಗೆ ಸಂಪೂರ್ಣ ಸಹಕಾರವನ್ನು ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಎಲ್ಲ ಸದಸ್ಯರುಗಳು ನೀಡ್ತಾ ಇದ್ದಾರೆ. ಇನ್ಶಾಅಲ್ಲಾಹ್ ಇದೇ ತಿಂಗಳು ಕೊನೆಗೆ ಅಥವಾ ಜುಲೈ ತಿಂಗಳಿನ ಮೊದಲು ನಾವು ಅದನ್ನು ಕೊಡುವಂಥ ಒಂದು ವ್ಯವಸ್ಥೆಗೆ ಈಗಾಗಲೇ ಅವರು ಕಾರ್ಯಪ್ರವೃತ್ತರಾಗಿ ರಾತ್ರಿ ಹಗಲನ್ನದೆ ದುಡಿಯುತ್ತಾ ಇದ್ದಾರೆ. ಅಲ್ಲಾಹನು ಅವರಿಗೆ ತಕ್ಕುದಾದ ಪ್ರತಿಫಲವನ್ನು ಕೊಡಲಿ. ನಮ್ಮ ಶಾಲೆ ಈ ಬಡ ಮಕ್ಕಳಿಗಾಗಿ ಅವರು ನೀಡುವಂಥ ಸಹಕಾರವನ್ನು ಅಲ್ಲಾಹು ಸ್ವೀಕರಿಸಿ ಅವರ ಮಕ್ಕಳು ಸಂತೋಷದಲ್ಲಿರುವ ಹಾಗೆ ಮಾಡಲಿ. ಅವರ ಮಕ್ಕಳು ಕಿಯಾಮತ್ ದಿವಸದವರೆಗೆ ಸಂತೋಷದಲ್ಲಿರುವ ಹಾಗೆ ಅಲ್ಲಾಹನು ಮಾಡಲಿ ಅಂತೇಳಿ ನಾನು ಅಲ್ಲಾಹನೊಟ್ಟಿಗೆ ಪ್ರಾರ್ಥಿಸ್ತಾ ಈ ಕಾರ್ಯಕ್ರಮಕ್ಕೆ ಸ್ವಲ್ಪ ಅಸೌಖ್ಯವಿದ್ದರೂ ಬಹಳಷ್ಟು ಸಂತೋಷಪೂರ್ವಕವಾಗಿ ನಮ್ಮ ಅಲ್ ಮಸ್ಜಿದ್ ಅಲ್ ಕರೀಮಿನ ಅಧ್ಯಕ್ಷರಾದಂಥ ಹಾಜಿ ಮೊಹಮ್ಮದ್ ತೋಹಾರ್ ಅವರು ಬಂದಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯತೆಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನನ್ನ ಸಹೋದ್ಯೋಗಿಗಳಿಗೆ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಲ್ಲಿ ನನ್ನ ಎಲ್ಲ ವಿದ್ಯಾರ್ಥಿ ರಕ್ಷಕರಿಗೂ ಸ್ವಾಗತವನ್ನು ಬಯಸ್ತೇನೆ. ವಿದ್ಯಾರ್ಥಿ ರಕ್ಷಕರ ಹತ್ರ ನಾನು ಮತ್ತೆ ನಾವು ಸ್ವಲ್ಪ ಮಾತಾಡ್ಲಿಕ್ಕಿದೆ. ಅದು ನಮ್ಮ ಕಾರ್ಯಕ್ರಮ ಮುಗಿದ ನಂತರ ನಾನು ನಿಮ್ಮೊಟ್ಟಿಗೆ ಮಾತಾಡ್ತೇನೆ. ಯಾಕಂದ್ರೆ ನಮ್ಮಲ್ಲಿರುವಂತಹ ಅತಿಥಿಗಳು ಈಗಾಗಲೇ ನಮ್ಮ ಯೂನಿಫಾರ್ಮಿಗಾಗಿ ಒಬ್ಬರು ದಾನಿಯನ್ನು ಸಂಪರ್ಕಿಸುವಂತ ಒಂದು ವ್ಯವಸ್ಥೆ ಇದೆ. ಅದಕ್ಕಾಗಿ ಅವರು ಹೋಗುವವರಿದ್ದಾರೆ. ಆದ್ದರಿಂದ ಉಳಿದ ಕಾರ್ಯಕ್ರಮಗಳನ್ನು ಮೊದಲು ಮಾಡಿಕೊಂಡು ಅದನ್ನು ನಾನು ಕೊನೆಗೆ ನಿಮ್ಮೊಟ್ಟಿಗೆ ಮಾತಾಡ್ತೇನೆ ಅಂತೇಳಿ ಕೇಳಿಕೊಂಡು ಎಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಹುಡುಗ ಆಸಿಫ್ ರವರು ಹೊಸಗುರುಳಿನ ಪ್ರಧಾನ ವರದಿಗಾರ ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಆತ್ಮೀಯತೆಯಿಂದ ಸ್ವಾಗತಿಸ್ತೇನೆ. ಸ್ವಾಗತಿಸುವಂತ ಹೂವಿನ ವ್ಯವಸ್ಥೆ, ಹೂ ಕೊಟ್ಟು ಸ್ವಾಗತಿಸಬೇಕು ಅಂತ ಹೇಳಿದೆ. ಹೂವಿನ ವ್ಯವಸ್ಥೆಯನ್ನ ನಮ್ಮ ಹಳೆ ವಿದ್ಯಾರ್ಥಿ ಅದೇ ರೀತಿಯಲ್ಲಿ ನಮ್ಮ ಕೌನ್ಸಿಲರ್ ಆದಂತ ಜರೀನಾರ್ ಅವರು ಒದಗಿಸಿಕೊಟ್ಟಿದ್ದಾರೆ. ಅವರಿಗೂ ನಾನು ಕೃತಜ್ಞತೆಯನ್ನು ಮತ್ತು ಧನ್ಯವಾದವನ್ನ ಸಲ್ಲಿಸ್ತೇನೆ. ಹಾಗೇನೆ ನಮ್ಮ ಹಳೆ ವಿದ್ಯಾರ್ಥಿಗಳು ಇದ್ದಾರೆ, ಎಲ್ಲರನ್ನ ಸ್ವಾಗತಿಸಿ. ಜೀವನದ ಒಂದು ಭಾಗವಾಗಿದೆ, ಆದ್ದರಿಂದ ಮಕ್ಕಳನ್ನು ಶಾಲೆಗೆ ಕಳುಹಿಸಲು ಸಿದ್ಧರಾಗಿ ನಾವು ಶಿಕ್ಷಣ ಕೊಡಲು ಕಲಿತವರು ಕಲಿಸಿರಿ, ಕಲಿಯದವರು ಕಲಿಯಿರಿ ಎಂಬ ನಾನುಡಿಯಂತೆ ಸುಮಾರು 2 ತಿಂಗಳ ಕಾಲ ಬೇಸಿಗೆ ರಜೆಯನ್ನು ಬಹಳ ಸಂತೋಷ ಸಡಗರದಿಂದ ಕಳೆದು ಇದೀಗ ನಿಮ್ಮ ಪಯಣ ಶಾಲೆಯತ್ತ. ಎಲ್ಲರಿಗೂ ಶಾಲಾ ಪ್ರಾರಂಭೋತ್ಸವಕ್ಕೆ ಸ್ವಾಗತ. ಹಾಗೆಯೇ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು, ಹೊಸ ಹೊಸ ಬಟ್ಟೆ ತೊಟ್ಟು, ಹುರುಪಿನಿಂದ ನಮ್ಮ ಶಾಲೆಗೆ ದಾಖಲಾದ ಪುಟಾಣಿಗಳಿಗೂ ಹಾಗೂ 8ನೇ ತರಗತಿಯ ಮಕ್ಕಳಿಗೂ ಸ್ವಾಗತ. ಎಲ್ಲರನ್ನು ಸ್ವಾಗತಿಸ್ತೇನೆ. 1ನೇ ಮತ್ತು 8ನೇ ತರಗತಿಗೆ ದಾಖಲ ಕಲಿಕೆ, ಬರಹ, ಆನಂದ, ಆಟ, ಪಾಠ ಇವುಗಳೊಂದಿಗೆ ಹೊಸ ಹೊಸ ಕನಸುಗಳನ್ನು ಹೊತ್ತು ನಮ್ಮ ಶಾಲೆಗೆ ಸೇರ್ಪಡೆಯಾದ 1ನೇ ತರಗತಿಯ ಮಕ್ಕಳ ದಾಖಲಾತಿ.
ಶೇಕಡ 80 ಫಲಿತಾಂಶ ತರುವುದರೊಂದಿಗೆ ನಮ್ಮ ನಾಲ್ಕು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಅದೇ ರೀತಿಯಲ್ಲಿ 9 ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಒಟ್ಟು 13 ವಿದ್ಯಾರ್ಥಿಗಳು ಉತ್ತಮ ಶ್ರೇಣಿಯಲ್ಲಿ ಪಾಸ್ ಆಗುವುದರೊಂದಿಗೆ ಶಾಲೆಗೆ ಕೀರ್ತಿಯನ್ನು ತರುವಂತಹ ಅಲ್ಲಿ ಯಶಸ್ವಿಯಾಗಿದ್ದಾರೆ. ಇವರನ್ನು ಗೌರವಿಸುವಂತಹ ಒಂದು ವ್ಯವಸ್ಥೆಯನ್ನು ಸಹ ನಮ್ಮ ಶಾಲಾಭಿವೃದ್ಧಿ ಸಮಿತಿಯು ಮಾಡಿರುತ್ತದೆ. ಇವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಫಸ್ಟ್ ಬಂದವಳು ನಹೀಮಾ. ಮರಿಯಮ್ಮ ತಮ್ಮನ್ನ ಇದನ್ನ ಫಾರೂಕಿ ಹೆಚ್ಚಿರೋರು ವಿತರಿಸಬೇಕು. ಆಯಿಷತ್ ಅಫ್ರೀನಾ, ಆಯಿಷತ್ ಅಫ್ರೀನಾ ಇದನ್ನ ಇಬ್ರಾಹಿಂ ಯುವನ್ ರವರು ವಿತರಿಸಬೇಕು. ಅಫ್ರಾಜ್ ಇವರಿಗೆ ಹಾಜಿ ಮೊಹಮ್ಮದ್ ತೋಹರ್ ಅವರು. ಫಾತಿಮಾ ತೈಫಾ ಇವರಿಗೆ ಅಲ್ತಾಫ್ ರವರು. ಬದರುನ್ನೀಸಾ ಇವರಿಗೆ ಇಬ್ರಾಹಿಂ ಎಂ ಎಚ್ ರವರು. ಅಜೀಮಾ ಇವರಿಗೆ ಮೊಹಮ್ಮದ್ ಕಾಂಟ್ರಾಕ್ಟರ್ ಅವರು. ಆಯಿಷತುಲ್ ರೌಜಾ ಇವರಿಗೆ ನಮ್ಮ ಖತೀಬ್ ಉಸ್ತಾದ್ ರವರು. ಫಾತಿಮಾ ಶಾಹಿನಾ ಇವರಿಗೆ ಆದಮ್ ಉಸ್ತಾದ್ ರವರು. ಶಹನಾಜ್ ಇವರಿಗೆ ಯು ಕೆ ಬಾವರ್ ಅವರು. ಮಾಡಿದೆ ಅಂತ ಹೇಳಿದ್ರೆ ಯಾವಾಗ ಶಾಲೆ ಆರಂಭವಾಗ್ತದೆ ಆ ದಿವಸವನ್ನ ಉತ್ಸವವನ್ನಾಗಿ ಮಾಡಬೇಕು, ಎಲ್ಲರೂ ವಿಜೃಂಭಣೆಯಿಂದ ಅವರನ್ನ ಸ್ವಾಗತಿಸಬೇಕು ಅನ್ನೋ ದೇವೋದ್ದೇಶವನ್ನು ಇಟ್ಕೊಂಡು ಇವತ್ತು ಶಾಲೆಯನ್ನ ಆರಂಭಿಸಿದ ಈ ಒಂದು ಕ್ಷಣದಲ್ಲಿ ನಾವಿದ್ದೇವೆ. ಹಾಗಾಗಿ ಏನ್ ಮಾಡಬೇಕು ಅಂತ ಹೇಳಿದ್ರೆ ಇವಾಗ ನಾವು ಮೊದಲಿಗೆ ಪ್ರಾರಂಭದಲ್ಲಿ ಇಸ್ಲಾಮಿಕ್ ಪದ್ಧತಿಯಂತೆ ಒಂದು ಮಧುರ್ಮೇಳವನ್ನು ಹಾಡಿ ಸ್ಮರಿಸುವಂತ ಒಂದು ಸಂದರ್ಭದೊಂದಿಗೆ ನಾವಿವತ್ತು ಕಾರ್ಯಕ್ರಮವನ್ನು ಆರಂಭಿಸಿದ್ದೇವೆ. ಅದಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಂತ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಯಾಕಂತ ಹೇಳಿದ್ರೆ ನಾವೆಲ್ಲರೂ ಒಗ್ಗೂಡಿ ನಾವು ಶಾಲೆಯನ್ನ ಉನ್ನತ ಮಟ್ಟಕ್ಕೆ ಏರಿಸುವಲ್ಲಿ ನಾವೆಲ್ಲರೂ ಕೈಜೋಡಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಂಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಕ್ಕಳಿಗೆ ನಮ್ಮ 1ರಿಂದ 7ನೇ ಕ್ಲಾಸ್ನವರೆಗಿರುವಂತಹ ಮಕ್ಕಳಿಗೆ ಸರ್ಕಾರದಿಂದ ಉಚಿತವಾಗಿ ಪುಸ್ತಕ ಸಿಗುತ್ತೆ. ಸರ್ಕಾರದ ಈ ವರ್ಷದ ವ್ಯವಸ್ಥೆ ಏನಂತ ಹೇಳಿದ್ರೆ ಕಳೆದ ವರ್ಷ ಎಲ್ಲ ನಮಗೆ ಪುಸ್ತಕ ಸಿಗುವಾಗ ಸೆಪ್ಟೆಂಬರ್ ಅಕ್ಟೋಬರ್ ಆಗಿದೆ. ಶಾಲೆ ಪ್ರಾರಂಭವಾಗುವಾಗ ಪುಸ್ತಕ ಕೊಡಬೇಕು ಅಂತ ಆ ಪುಸ್ತಕವನ್ನು ಸಹ ನಾವು ಇವತ್ತು ಸಾಂಕೇತಿಕವಾಗಿ ವಿತರಿಸ್ತಾ ಇದ್ದೇವೆ. 1ನೇ ತರಗತಿಯ
ಅಧೀನದಲ್ಲಿ ನಡೆಯುತ್ತಿರುವಂತಹ ಹಜರತ್ ಸೇದ್ ಮದನಿ ಹಿರಿಯ ಕಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಶಾಲೆಯ ಪ್ರಾರಂಭೋತ್ಸವದ ಪ್ರಸ್ತಿನಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರೇ ಹಾಗೂ ಮಕ್ಕಳ ಪೋಷಕರೇ ಶಿಕ್ಷಕ ಹೊಂದುವವರೇ ಹಾಗೂ ಪುಟಾಣಿ ಮಕ್ಕಳೇ, ನಾನು ಈ ಸಮಯದಲ್ಲಿ ಏನು ಮಾತನಾಡಲಿಕ್ಕಿಲ್ಲ, ಎಲ್ಲರೂ ಕೆರೆಗೆ ಹೋಗಿ ಆಯಿತು. ಆದರೂ ಕೂಡ ಇಲ್ಲಿ ಇದ್ದವರ ಮಕ್ಕಳಿಗೆ ಒಂದು ಹೇಳ್ತೇನೆ, ನೀವು ಇವತ್ತು ಪ್ರಾರಂಭವಾದಂಥ ಶಾಲೆಯನ್ನು ನಿಮಗೆ ಇವತ್ತಲ್ಲದಿದ್ದರೆ ನಾಳೆ ಪಾಠ ಪ್ರಾರಂಭಿಸ್ತಾರೆ. ಕೇಳಿ ಮಕ್ಕಳೇ, ಒಂದು ನಿಮಿಷದಲ್ಲಿ ಅದನ್ನು ನಿಮ್ಮ ಮನೆಯಲ್ಲಿ ದಿನಾಲು ಓದಿಕೊಂಡು ಮದ್ರಸ ಮತ್ತು ಶಾಲೆಯ ಅಂದಂದಿನ ಪಾಠವನ್ನು ಅಂದಂದೇ ಓದಿಕೊಂಡು ನೀವು ಕರಗತ ಮಾಡಬೇಕು. ಯಾಕೆಂದರೆ ಮತ್ತೆ ತುಂಬ ಸಮಯ ಎಕ್ಸಾಮಿಗೆ ತುಂಬ ಸಮಯ ಉಂಟಂತ ಹೇಳಿದರೆ ಆಗುವುದಿಲ್ಲ. ಅದನ್ನು ಅಂದಿನ ಪಾಠವನ್ನು ಅಂದೇ ನೀವು ಕರಗತ ಮಾಡಿದರೆ ಮಾತ್ರ ನಿಮ್ಮ ಕೊನೆಗೆ ನಿಮಗೆ ಸುಲಭವಾಗ್ತದೆ. ಅದೇ ರೀತಿ ನಿಮ್ಮನ್ನು ನಿಮ್ಮ ಹೆತ್ತವರು ಎಷ್ಟೋ ಕನಸುಗಳನ್ನು ಹೊತ್ತುಕೊಂಡು ಶಾಲೆ ಕಲಿಸ್ತಾರೆ. ನನ್ನ ಮಗೆ ಹಾಗೆ ಆಗಬೇಕು, ಈಗ ಆಗಬೇಕಂತ ಹೇಳಿ ಅದನ್ನು ನೀವು ಮಾಡಿ ತೋರಿಸಿರೆಂದು ಭಾವಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಆಹುರ್ದ ಇಬ್ರಾಹಿಂರವರು, ನಮ್ಮ ಖತೀಬ್ರವರು, ಅದೇ ರೀತಿ ಆದಮ್ ಸಾದರವರು, ಜೈನಾಜಿ ಅವರು, ಫಾರೂಕ್ ಯೋಚರವರು, ಅಲ್ತಾಫ್ ಯೋಚರವರು, ಎಂ ಎಚ್ ಇಬ್ರಾಹಿಂ, ಕರೀಂ ಯೋಚರವರು, ಬಾವಕ ಮೊಹಮ್ಮದ್ ಬಿಲ್ಡಿಂಗ್ ಕಾಂಟ್ರಾಕ್ಟರ್, ನಮ್ಮ ವಿದ್ಯಾರ್ಥಿ ರಕ್ಷಕರು, ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತೇನೆ. ಪ್ರೀತಿಯ ಮಕ್ಕಳೇ, 10 ನಿಮಿಷ ನೀವು ಹೀಗೇನೆ ಕೂತ್ಕೊಳ್ಳಿ, ನಾನು ಬರ್ತೇನೆ, ಮಾತಾಡ್ಲಿಕ್ಕಿಲ್ಲ, ಗಲಾಟೆ ಮಾಡಲಿಕ್ಕಿಲ್ಲ. 10 ನಿಮಿಷ ನಮ್ಮ ಕಾರ್ಯಕ್ರಮ ಕೆಳಗೆ ಮಕ್ಕಳಿಗೊಂದು ಹೂ ಕೊಡುವ ಕಾರ್ಯಕ್ರಮ ಇದೆ, ಅದು ನಮ್ಮದಲ್ಲ, ಸರ್ಕಾರದ ಕಾರ್ಯಕ್ರಮ, ಅದು ಕೊಟ್ಟು 10 ನಿಮಿಷದಲ್ಲಿ ಬಂದು ನಾನು ನಿಮ್ಮೊಟ್ಟಿಗೆ ಮಾತಾಡ್ತೇನೆ. ಎಲ್ಲರಿಗೂ ಧನ್ಯವಾದಗಳು ಸರ್.